ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಬೆಂಗಳೂರು ಸಿದ್ಧವಾಗ್ತಾ ಇದೆ. ಆದರೆ ಹೆಜ್ಜೆ ಹೆಜ್ಜೆಗೂ ಖಾಕಿ ಕಣ್ಗಾವಲಿದೆ. ಬ್ಯಾರಿಕೇಡ್ ನ ಬೇಲಿ ಅನ್ನುವಂಥದ್ದು ಇದ್ದೇ ಇದೆ. ಪಾರ್ಟಿ ಸ್ಥಳದಲ್ಲಿ ಅನುಚಿತವಾಗಿ ಏನಾದರೂ ವರ್ತಿಸಿದ್ರೆ ಕಿಕ್ ಔಟ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಬ್ರಿಗೇಡ್ ಎಂಜಿ ರೋಡ್ ನಲ್ಲಿ ಖಾಕಿ ರೂಲ್ಸ್ ಜೋರಾಗೇ ಇದೆ. ಅಷ್ಟೇ ಅಲ್ಲ, ಈ ಬಾರಿ ಅಂದ್ಕೊಂಡಂಗೆ ಬಹಳ ಸಂಭ್ರಮದ ಕಿಕ್ ಏನು ಇರಲ್ಲ. ಪಬ್ ಬಾರ್ ಗಳಿಗೆ ಪೊಲೀಸರು ಬಹಳ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಈ ಬಾರಿ ನೀವೇನಾದರೂ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ರೆ ಏನೇನು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ? ಬೆಂಗಳೂರಿಗರು ಹೊಸ ವರ್ಷ ಅಂತ ಹೇಳಿ ಮೈ ಮರೆಯೋದಕ್ಕೆ ಅವಕಾಶ ಇಲ್ಲ. ಯಾಕೆ ಅಂತ ಅಂದ್ರೆ ಬಹಳಷ್ಟು ರೂಲ್ಸ್ ಗಳನ್ನ ಅವರು ಫಾಲೋ ಮಾಡಬೇಕು. ಮುಖ್ಯವಾಗಿ ನೀವೇನೋ ಮರೆಯೋ ಹಾಗಿಲ್ಲ ಅಂತಂದ್ರೆ ಮಾಸ್ಕ್. ಮಾಸ್ಕ್ ಅನ್ನ ಧರಿಸದೆ ಹೋದ್ರೆ ಪಾರ್ಟಿಗೆ ಅವಕಾಶ ಇರಲ್ಲ. ಬ್ರಿಗೇಡ್ ರೋಡ್ ಎಂಜಿ ರೋಡ್ ಗೆ ಬರಬೇಕು ಅಂತ ಅಂದ್ರೆ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಿರಲೇಬೇಕು. ಮಾರ್ಷಲ್ಸ್ ಗಳಿರ್ತಾರಂತೆ, ಅವರು ಮಾಸ್ಕ್ ರೂಲ್ಸ್ ಅನ್ನ ಮಾನಿಟರಿಂಗ್ ಮಾಡ್ತಾ ಇರ್ತಾರೆ. ಪಾರ್ಟಿ ಜಾಗದ ಎಂಟ್ರಿ ಹಾಗೆ ಎಕ್ಸಿಟ್ ಗೇಟ್ ಗಳಲ್ಲಿ ಪರಿಶೀಲನೆ ಮಾಡ್ತಾರೆ. ಬಹಳ ಮಂದಿ ಅದನ್ನೇ ಹೇಳ್ತಿರ್ತಾರೆ, ಪಾರ್ಟಿ ಅಂತ ಅಂದ್ರೆ ಅಲ್ಲಿ ಕುಡಿಯೋಕೆ ಹೋಗೋದು, ಮೋಜು ಮಸ್ತಿಗೆ ಹೋಗೋದು, ಮಾಸ್ಕ್ ಹಾಕೊಂಡಿದೆಲ್ಲ ಹೆಂಗ್ ಮಾಡೋಕ್ಕಾಗುತ್ತೆ ಅಂತ. ಬಟ್ ಸ್ಟಿಲ್ ಹೊರಗಡೆ ಗುಂಪಲ್ಲಿ ಓಡಾಡೋ ಟೈಮ್ನಲ್ಲಿ ನೀವು ಮಾಸ್ಕ್ ಹಾಕೊಂಡೇ ಇರಬೇಕು. ರೆಸ್ಟೋರೆಂಟ್ ಒಳ ಹೋಗುವಂತ ಸಂದರ್ಭದಲ್ಲೂ ಕೂಡ ಮಾಸ್ಕ್ ಹಾಕೊಂಡೇ ಇರಬೇಕು. ಅದಾದ ನಂತರದಲ್ಲಿ ಹೌದು, ನೀವು ಅಲ್ಲಿ ಬೇರೆ ಬೇರೆ ಖಾದ್ಯ ತಿನ್ನೋ ಸಂದರ್ಭದಲ್ಲಿ ಕುಡಿಯೋದು ತಿನ್ನೋದು ಈ ಸಂದರ್ಭದಲ್ಲಿ ಮಾಸ್ಕ್ ಹಾಕೊಂಡು ಅದೇನು ಮಾಡೋಕ್ಕಾಗಲ್ಲ. ಬಟ್ ಹಾಗಂತ ಮಾಸ್ಕನ್ನ ಕಂಪಲ್ಸರಿ ಅನ್ನಂತೂ ಮಾಡ್ಯಾರೆ. ಯಾರಿಗೂ ಕಿರಿಕಿರಿ ಆಗಬಾರ್ದು, ಸೋಂಕು ಹಬ್ಬಾರ್ದು ಅನ್ನುವಂಥ ಕಾರಣಕ್ಕಾಗಿ. ನಿಮಗಿಂತನೂ ಹೆಚ್ಚು ಆ ಹೋಟೆಲ್ನಲ್ಲಿರುವಂಥ ಸಿಬ್ಬಂದಿ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಹಾಕೊಂಡಿರಬೇಕು. ಎರಡು ಡೋಸನ್ನು ಅವರು ಸಿಬ್ಬಂದಿ ಪಡೆದಿರಲೇಬೇಕು. ವ್ಯಾಕ್ಸಿನ್ ಅನ್ನುವಂಥದ್ದು ರೂಲ್ಸ್ ಇದೆ. ಹೌದು, ನ್ಯೂ ಇಯರ್ ಸಂಭ್ರಮಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆ. 2019ರಲ್ಲ ಬ್ರಿಗೇಡ್ ರೋಡಲ್ಲಿ ಆದಂಥ ಕೆಲ ಅನುಚಿತವಾದಂಥ ಘಟನೆಗಳು ರಾಷ್ಟ್ರವ್ಯಾಪಿ ಸುದ್ದಿಯಾಗಿತ್ತು. ಯುವತಿಯರ ಜೊತೆಗೆ ಬಹಳ ಅನುಚಿತವಾಗೆಲ್ಲ ವರ್ತಿಸಿರೋದು, ಬಹಳ ಶೇಮ್ ಶೇಮ್ ಬೆಂಗಳೂರು ಅನ್ನುವಂಥ ರೀತಿಯಾಗಿಯೂ ಕೂಡ ಆ ಟೈಮ್ನಲ್ಲಿ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಈ ಬಾರಿ ಅಂತ ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಲಾಗಿದೆ. ಪಬ್ ಬಾರ್ ರೆಸ್ಟೋರೆಂಟ್ಗಳಿಗೆ ಪೊಲೀಸರು ಗೈಡ್ಲೈನ್ಸ್ ಹೊರಡಿಸಿದ್ದಾರೆ. ಪಬ್ ರೆಸ್ಟೋರೆಂಟ್ಗಳ ಟೆರೆಸ್ ಮೇಲೆ ಹೋಗದಂತೆ ಸೂಚನೆಯನ್ನು ಕೊಡಲಾಗಿದೆ. ಪಾರ್ಟಿಗೆ ಬಂದವರಿಗೆ ಟೆರಸ್ ಮೇಲೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಬಾರ್ ಪಬ್ ಸಿಬ್ಬಂದಿಗೆ ಪೊಲೀಸರು ಮತ್ತೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಮಲಿನಲ್ಲಿ ಟೆರಸ್ ಮೇಲೆ ಹೋದರೆ ಅನಾಹುತ ಸಂಭವಿಸುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ಓಪನ್ ಟೆರಸ್ ಮೇಲೆ ಯಾರೂ ಕೂಡ ಹೋಗಬಾರ್ದು ಅಂತೇಳಿ ನಿರ್ಬಂಧಿಸಲಾಗಿದೆ. ಡೋರ್ಗಳನ್ನು ಕ್ಲೋಸ್ ಮಾಡುವಂತೆ, ಅಂತ ಟೆರಸ್ ಡೋರ್ಗಳನ್ನೆಲ್ಲ ಕ್ಲೋಸ್ ಮಾಡಬೇಕು ಅಂತ ಮಾಲೀಕರಿಗೆ ಸೂಚನೆಯನ್ನು ಕೊಡಲಾಗಿದೆ. ಟೆರಸ್ ಮೇಲೆ ಪಾರ್ಟಿ ಇದ್ದರೆ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಸೂಚನೆಯನ್ನು ಕೊಡಲಾಗಿದೆ. ಬಹಳ ಮಂದಿ ಏನು ಸಮಸ್ಯೆ ಮಾಡಿಬಿಡ್ತಾರೆ ಅಂದರೆ, ಈ ಪಬ್ಗಳಲ್ಲಿ ಬಾರ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಈ ಪಾರ್ಟಿ ಮಾಡೋಕ್ಕೆ ಹೋದಂಥವರು ಅಲ್ಲಿ ಅಕ್ಕಪಕ್ಕದ ಡೋರ್ಗಳನ್ನು ನೋಡ್ತಾ ಇರ್ತಾರೆ, ಟೆರಸ್ ಮೇಲೆ ಹೋಗೋಣ ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂತಂದರೆ ಟೆರಸ್ ಮೇಲೆ ಹೋಗಿ ಅಲ್ಲಿ ಪಾರ್ಟಿ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ. ಅವಾಗ ಏನಾಗ್ಬಿಡುತ್ತೆ, ಈ ಓಪನ್ ಟೆರಸ್ ಎಲ್ಲ ಇದ್ದರೆ ಸಮಸ್ಯೆ, ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ದೊಡ್ಡ ಅನಾಹುತಗಳಾಗ್ಬಿಡುತ್ತವೆ. ಅದು ಕೂಡ ಕುಡಿದು ಅಮಲ್ನಲ್ಲಿ ಬೇರೆ ಇರ್ತಾರೆ. ಹೀಗಾಗಿನೇ ಟೆರಸ್ಗಳಿಗೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಈ ಬಿಲ್ಡಿಂಗ್ ಓನರ್ ಯಾರಿರ್ತಾರೆ ಅಥವಾ ಈ ಬಾರ್ ಪಬ್ನ ರೆಸ್ಟೋರೆಂಟ್ನ ಮಾಲೀಕರು ಅಥವಾ ಸಿಬ್ಬಂದಿ ಯಾರಿದ್ದಾರೆ ಅವ್ರಗಳಿಗೆಲ್ಲ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನೀವು ಅಂತಹ ಟೆರಸ್ಗೆ ಹೋಗುವಂಥ ಡೋರ್ಗಳನ್ನು ಅಥವಾ ಗೇಟ್ಗಳನ್ನು ಕ್ಲೋಸ್ ಮಾಡಿಬಿಡಬೇಕು ಅಂತ. ಹಾಗೆ ಹೋಟೆಲ್ಗಳಿಗೂ ಕೂಡ ಪ್ರತ್ಯೇಕವಾದಂಥ ರೂಲ್ಸನ್ನು ನಿಗದಿ ಮಾಡಲಾಗಿದೆ. ಏನೇನು ರೂಲ್ಸ್ಗಳಿದೆ, ಹೋಟೆಲ್ನವರು ಏನೇನು ರೂಲ್ಸ್ಗಳನ್ನು ಫಾಲೋ ಮಾಡಬೇಕು, ಅತಿ ಮುಖ್ಯವಾಗಿ ಹೋಟೆಲ್ನ ಸಿಬ್ಬಂದಿ ಕಡ್ಡಾಯವಾಗಿ ಎರಡು ಡೋಸ್ ಲಸಿಕೆಯನ್ನು ಪಡೆದಿರಲೇಬೇಕು. ಎರಡು ಡೋಸ್ ಲಸಿಕೆಯನ್ನು ಪಡೆದಿದ್ರೆ ಮಾತ್ರ ಸಿಬ್ಬಂದಿಗೆ ಎಂಟ್ರಿ. ಹೋಟೆಲ್ಗಳಲ್ಲಿ ಸೀಟ್ಗಿಂತ ಹೆಚ್ಚು ಜನ ಸೇರಿಸುವಂತಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಹೋಟೆಲ್ನಲ್ಲಿ ಅದರ ಕೆಪಾಸಿಟಿ 50 ಜನ ಅಂತ ಅಂದರೆ 50 ಮಂದಿಗೆ ಮಾತ್ರ ಅವಕಾಶ.
ಅದನ್ನ ಬಿಟ್ಟು ಇನ್ನೊಂದು 50-100 ಮಂದಿನ ಹಾಕ್ಬಿಡೋಣ, ಇವತ್ತು ಹೆಚ್ಚು ಕಡೆ ಹೇಳಿ ಕೇಳಿ ನ್ಯೂ ಇಯರ್ ಮಾಡೋ ಅಷ್ಟು ವ್ಯವಹಾರ ಇವತ್ತು ಮಾಡ್ಬಿಡೋಣ ಅದೆಲ್ಲ ಇಲ್ಲ, ಹಿಂಗೆಲ್ಲ ಮಾಡಬಾರ್ದು. ಅದನ್ನೆಲ್ಲ ಮಾನಿಟರ್ ಮಾಡುವಂಥ ಕೆಲಸನೂ ಒಂದು ತಕ್ಕ ಮಟ್ಟಿಗೆ ಆಗುತ್ತೆ. ಸೊ ರೂಲ್ಸ್ ಬ್ರೇಕ್ ಮಾಡೋಕೆ ಹೋಗ್ಬೇಡಿ. ಆಮೇಲೆ ಇದೆಲ್ಲ ಈ ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗೆ ಸಂಬಂಧಪಟ್ಟ ಹಾಗೆ ಮಾಲೀಕರುಗಳನ್ನೆಲ್ಲ ಕರೆದು ಸಂಘಟನೆಯವ್ರನ್ನೆಲ್ಲ ಕರೆದು ಆಲ್ರೆಡಿ ಅಲ್ಲಿ ಮಾತುಕತೆ ಆಗಿ ಅವರಿಗೆಲ್ಲ ಸೂಚನೆಯನ್ನು ಕೊಡಲಾಗಿದೆ. ಈಗಲ್ಲ ಒಂದು 15 ದಿವಸದ ಹಿಂದೆ ಇದೆಲ್ಲ ಭಾಳ ಕ್ಲಿಯರ್ ಆಗಿ ಸೂಚನೆಯನ್ನು ಕೊಡಲಾಗಿದೆ. ಅದನ್ನು ಮೀರಿ ಏನಾದರೂ ರೂಲ್ಸ್ಗಳನ್ನು ವಯೊಲೇಟ್ ಮಾಡಿದ್ರೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಲ್ಲ. ಹೀಗಾಗಿ ಈ ವಿಚಾರವನ್ನು ನೀವು ಗಮನದಲ್ಲಿಟ್ಕೊಂಡಿರಿ. ಒಂದು, ಎರಡು ಡೋಸ್ ಲಸಿಕೆಯನ್ನು ಪಡೆದಿರಲೇಬೇಕು. ಎರಡನೇದಾಗಿ ಆಯಾ ಹೋಟೆಲ್ ಅಥವಾ ರೆಸ್ಟೋರೆಂಟ್ಗಳಲ್ಲಿ ಎಷ್ಟು ಸಿಬ್ಬಂದಿ ಕೊರೋದಕ್ಕೆ ಅವಕಾಶ ಇರುತ್ತೋ ಅಷ್ಟು ಮಾತ್ರ ಅವಕಾಶ, ಅದನ್ನು ಮೀರಿದ ಸಿಬ್ಬಂದಿಗೆ ಅವಕಾಶ ಇರೋದಿಲ್ಲ. ಆಮೇಲೆ ಬೂಸ್ಟರ್ ಡೋಸ್ ಪಡೆದ್ರೆ ಇನ್ನೂ ಕೂಡ ಒಳ್ಳೆಯದೇ. ನಮ್ಮ ಪ್ರತಿನಿಧಿ ಜಗದೀಶ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜಗದೀಶ್. ಈಗ ಈ ಪಬ್ನವರಿಗೆ ರೆಸ್ಟೋರೆಂಟ್ನವರಿಗೆ ಹೋಟೆಲ್ನವರಿಗೆ ಎಲ್ಲ ಒಂದು ವಾರದ ಮುಂಚೆನೇ ಈ ಸೂಚನೆಯನ್ನೆಲ್ಲ ಕೊಡಲಾಗಿದೆ, ರೂಲ್ಸ್ಗಳು ರೆಗ್ಯುಲೇಷನ್ಸ್ಗಳು ಏನೇನಿರುತ್ತವೆ ಅಂತೇಳಿ. ಬಟ್ ಅದನ್ನು ಎಷ್ಟು ಮಟ್ಟಿಗೆ ಪಾಲಿಸ್ತಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಬರುತ್ತೆ. ಹೀಗಾಗಿ ಇದನ್ನೆಲ್ಲ ಮಾನಿಟರ್ ಮಾಡುವಂಥ ಕೆಲಸ ಇವತ್ತು ಹೇಗಿರುತ್ತೆ, ಅಕಸ್ಮಾತ್ ಏನಾದರೂ ವಯೊಲೇಟ್ ಆಗಿದರೆ ಆ ಸಂದರ್ಭದಲ್ಲಿ ಅವ್ರ ಮೇಲೆ ಕ್ರಮ ಹೇಗಿರುತ್ತೆ, ಇದ್ರ ಕಡೆಗೆಲ್ಲ ಹೇಗೆ ಗಮನ ಕೊಟ್ಟಿದ್ದಾರೆ ಪಾಲಿಕೆ ಅಥವಾ ಪೊಲೀಸರು, ಓವರಾಲ್ ಆಗಿ ಪಬ್ ರೆಸ್ಟೋರೆಂಟ್ ಅವರೆಲ್ಲ ಹೇಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಜಗದೀಶ್? ಖಂಡಿತ ಮಲ್ತೇಶ್, ಇನ್ನೇನು ಹೊಸ ವರ್ಷ ಬರಮಾಡ್ಕೊಳ್ಳಿಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. ಆ ನಿಟ್ಟಿನಲ್ಲಿ MG ರಸ್ತೆ, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ ಒಂದು ರೀತಿಯಲ್ಲಿ ಸೆಲೆಬ್ರೇಷನ್ ಹಬ್ ಆಗಿರುತ್ತೆ. ಇಲ್ಲಿ ಲಕ್ಷಾಂತರ ಜನಗರು ಬರ್ತಾರೆ, ಜೊತೆಗೆ ಇಲ್ಲಿ ಹೆಚ್ಚು ಪಬ್ಗಳು ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿ ಬೇಕಾದಂಥ ಒಂದು ತಯಾರಿಗಳನ್ನು ಕೂಡ ಈಗಾಗಲೇ ಪಬ್ನವರು ಮಾಡ್ಕೊಳ್ತಾ ಇರುವಂಥದ್ದು. ಸದ್ಯಕ್ಕೆ ನಾನು ಈಗ ಎಂಟ್ರೆನ್ಸಲ್ಲಿದ್ದೇನೆ, ನೀವು ನೋಡ್ಬೋದು ಇಲ್ಲಿ ಮಹಿಳಾ ಏನು ಇಲ್ಲಿ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಏನು ಬರುವಂತಹ ಗ್ರಾಹಕರು ಏನಿರ್ತಾರೆ ಅವ್ರಿಗೆ ಈಗಾಗಲೇ ಅವರು ಪಾಲಿಸಬೇಕಾಗಿರುವಂತಹ ಸೂಚನೆಗಳನ್ನು ಈಗಾಗಲೇ ಪೊಲೀಸರು ಸೂಚಿಸಿರುವಂಥದ್ದು, ಕಡ್ಡಾಯವಾಗಿ ಮಾಸ್ಕ್ ಹಾಕೊಂಡ್ಬರಬೇಕು ಅಂತೇಳಿ. ಇನ್ನು ಅದ್ರ ಜೊತೆಗೆ ಸಿಬ್ಬಂದಿಗಳು ಕೂಡ ಸರಿಯಾದ ರೀತಿಯಲ್ಲಿ ಏನೊಂದು ಮಾಸ್ಕ್ ಹಾಕೊಳ್ಳೋದು, ಜೊತೆಗೆ ಇಲ್ಲಿ ಏನೊಂದು CCTV ಇರುವಂಥದ್ದು, ಜೊತೆಗೆ ಮಹಿಳೆಯರ ರಕ್ಷಣೆಗಾಗಿ ಮಹಿಳಾ ಏನು ಸಿಬ್ಬಂದಿಗಳನ್ನು ಕೂಡ ಇರಿಸುವಂಥದ್ದು, ಈ ರೀತಿಯಾಗಿ ಇಲ್ಲಿ ಎಲ್ಲವೂ ಕೂಡ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ಳುವಂಥ ಈಗಾಗಲೇ ಸೂಚನೆಯನ್ನು ನೀಡಿರುವಂಥದ್ದು. ಆ ರೀತಿಯಲ್ಲಿ ಈಗಾಗಲೇ ಬಾರ್ ಏನು ಪಬ್ ಹಾಗೂ ರೆಸ್ಟೋರೆಂಟ್ಗಳು ಕೂಡ ಎಲ್ಲ ರೀತಿಯಲ್ಲಿ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಏನೋ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು, ಆ ನಿಟ್ಟಿನಲ್ಲಿ ಸೆಲೆಬ್ರೇಷನ್ಗಾಗಿ ಈಗಾಗಲೇ ಸಾಕಷ್ಟು ಜನರು ಪಬ್ಗಳ ಕಡೆ ಮುಖ ಮಾಡ್ತಾ ಇರುವಂಥದ್ದು ನೀವು ನೋಡ್ಬೋದು. ಈಗಾಗಲೇ ಕೆಲವೊಂದಿಷ್ಟು ಜನ ಬರ್ತಾ ಇರುವಂಥ ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇರುವಂಥದ್ದು, ಜೊತೆಗೆ ಪ್ರತಿ ಟೇಬಲ್ಗಳಲ್ಲೂ ಕೂಡ ಸ್ಯಾನಿಟೈಸರ್ಗಳನ್ನು ಇಡಲಾಗಿದೆ. ಏನು ಬರುವಂತಹ ಗ್ರಾಹಕರು ಏನಿರ್ತಾರೆ ಅವರು ಒಂದು ಸೆಲೆಬ್ರೇಷನ್ನ ಜೊತೆ ಜೊತೆಗೆ ಕೊರೋನಾ ಆತಂಕವನ್ನು ಎಲ್ಲ ಒಂದು ಕಡೆ ದೂರ ಮಾಡುವಂಥ ಒಂದು ಕೆಲಸವನ್ನು ಮಾಡುವಂಥ ನಿಟ್ಟಲ್ಲಿ ಈಗಾಗಲೇ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಇನ್ನು ಇದ್ರ ಜೊತೆಗೆ ನೀವು ನೋಡ್ಬೋದು ನಾನಿರುವಂತಹ ಪಬ್ ಏನಿದೆ ಇದು ಬ್ರಿಗೇಡ್ ರಸ್ತೆಯಲ್ಲಿ ಇರುವಂಥದ್ದು. ಇಲ್ಲಿ ಎಲ್ಲ ರೀತಿಯಾದಂಥ ಗ್ರಾಹಕರಿಗೆ ಬೇಕಾದಂಥ ಒಂದು ಸೆಲೆಬ್ರೇಷನ್ಗೆ ಬೇಕಿರುವಂಥ ಈಗಾಗಲೇ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ಳಾಗ್ತಿರುವಂಥದ್ದು, ಜೊತೆಗೆ DJ ಅದೆಲ್ಲವನ್ನು ಕೂಡ ಈಗಾಗಲೇ ತಯಾರಿಗಳನ್ನು ಕೂಡ ಮಾಡ್ಕೊಳ್ಳಾಗಿರುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು, ಕತ್ತಲ ಪ್ರಪಂಚ ಏನೋ ಒಂದು ಸಂಜೆ ಒಂದು 6 ಗಂಟೆಯ ನಂತರ ಶುರುವಾಗುವಂಥ ಒಂದು ಪಾರ್ಟಿ ಮೂಡ್ ಏನಿರುತ್ತೆ ಅದಕ್ಕಾಗಿ ಈಗಾಗಲೇ ಸಂಪೂರ್ಣವಾದಂಥ ಒಂದು ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಇನ್ನು ಈ ಪಬ್ನ ಏನು ಬಾಲ್ಕನಿಯನ್ನು ನೋಡ್ಬೋದು ನೀವು, ಈಗಾಗಲೇ ಇದನ್ನು ನೆಟ್ಟಲ್ಲಿ ಕಂಪ್ಲೀಟಾಗಿ ಕವರನ್ನು ಮಾಡಲಾಗಿದೆ. ಕಾರಣ ಅಂದರೆ ಈಗಾಗಲೇ ಪೊಲೀಸರು ಸೂಚನೆ ಮಾಡಿರುವಂಥದ್ದು ಟೆರೆಸ್ ಆಗಿರ್ಬೋದು ಮೇಲ್ ಪ್ರದೇಶ ಏನಿದೆ ಅಲ್ಲಿ ಯಾವುದೇ ರೀತಿಯಾದಂಥ ಪ್ರವೇಶಕ್ಕೆ ಮಾಡೋಕ್ಕೆ ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿರುವಂಥದ್ದು. ಆ ರೀತಿಯಲ್ಲಿ ಇಲ್ಲಿ ನೆಟ್ಟಿಂದ ಕಂಪ್ಲೀಟಾಗಿ ಬಂದ್ ಮಾಡಲಾಗಿದೆ. ಇನ್ನು ಹೊರಗಡೆ ಇರುವಂಥದ್ದು ಬ್ರಿಗೇಡ್ ರಸ್ತೆ, ಸಾಕಷ್ಟು ಜನ ಇಲ್ಲಿ ಆಗಮಿಸ್ತಾರೆ ಆ ಸೆಲೆಬ್ರೇಷನ್ನ ಮೂಡ್ನ ಸವಿಯೋಕೆ ಅಂತೇಳಿ ಕೂಡ ಇಲ್ಲಿ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗಿದೆ. ಆದರೆ ಇಲ್ಲಿ ಹೊರಗಡೆ ಯಾರು ಕೂಡ ಜಾಸ್ತಿ ತಲೆ ಹಾಕಬಾರ್ದು ಅನ್ನುವಂಥ ನಿಟ್ಟಲ್ಲಿ ನೆಟ್ಟನ್ನು ಹಾಕಿರುವಂಥದ್ದು. ಅದೇ ರೀತಿಯಲ್ಲಿ ಎಲ್ಲ ಪಬ್ಗಳು ಕೂಡ ಒಳ್ಳೊಳ್ಳೆ ಆಫರ್ಗಳನ್ನು ಕೊಡ್ತಾ ಇದ್ದಾರೆ ಗ್ರಾಹಕರನ್ನು ಸೆಳೆಯೋಕ್ಕೆ ಅಂತೇಳಿ. ಜೊತೆಗೆ ಸಮಯ ಕಳೀತಿದ್ದಂತೆ ರಂಗೇರ್ತಾ ಇದೆ ಪಾರ್ಟಿಗಳು, ಜೊತೆಗೆ ಏನು ಈ ವರ್ಷ ಹೊಸ ವರ್ಷವನ್ನು ಬರಮಾಡ್ಕೊಳ್ಳಿಕ್ಕೆ, ಯಾಕಂದರೆ ಕಳೆದ 2 ವರ್ಷಗಳಿಂದ ಕೊರೋನಾ ಆತಂಕದಲ್ಲಿ ಯಾವುದೇ ರೀತಿಯಾದಂಥ ಒಂದು ಪಾರ್ಟಿಗಳಿಗೆ ಅವಕಾಶ ಇರಲಿಲ್ಲ. ಆದರೆ ಈ ವರ್ಷ ಬರುವಂಥ ಒಂದು ಸೆಲೆಬ್ರೇಷನ್ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಅದಕ್ಕೆ ಬೇಕಾಗಿರುವಂಥ ಒಂದು ಬಂದೋಬಸ್ತನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಇನ್ನು ಪ್ರಮುಖವಾಗಿ ಪಬ್ಗಳೇನಿದೆ ಇಲ್ಲಿ ಅಗತ್ಯ ಕ್ರಮಗಳನ್ನು ಏನೇನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಒಂದು ಸೂಚನೆ ಕೂಡ ನೀಡಲಾಗಿದೆ. ಇನ್ನು ಇದನ್ನು ಕಣ್ಣಿಡೋದಕ್ಕೆ ಅಂತ ಹೇಳಿದೆ ಈಗಾಗಲೇ ಮುಫ್ತಿಯಲ್ಲಿ ಕೆಲವೊಬ್ಬರು ಪೊಲೀಸರನ್ನು ಕೂಡ
ನಿಯೋಜನೆ ಮಾಡಿರುವಂತದ್ದು. ಅವರು ಬಂದು ಪರಿಶೀಲನೆಯನ್ನ ಮಾಡ್ತಾರೆ, ಎಲ್ಲೋ ಒಂದು ಕಡೆ ನಿಯಮವನ್ನ ಉಲ್ಲಂಘನೆ ಮಾಡಿದ್ರೆ ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳುವಂತ ಒಂದು ಶಿಸ್ತು ಕ್ರಮ ಕೈಗೊಳ್ಳುವಂತ ನಿರ್ಧಾರ ಕೂಡ ಮಾಡಲಾಗಿರುವಂತದ್ದು. ಒಟ್ಟಲ್ಲಿ ಇನ್ನೇನು ಕೆಲವೇ ಗಂಟೆಗಳು ಹೊಸ ವರ್ಷ ಬರಮಾಡ್ಕೊಳ್ಳಿಕ್ಕೆ ಬಾಕಿ ಇರುವಂತದ್ದು. ಆ ನಿಟ್ಟಲ್ಲಿ ಪಬ್ಗಳು ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡು ಜನರನ್ನ ಆಕರ್ಷಿಸುತ್ತಿದೆ ಅಂತಾನೆ ಹೇಳ್ಬೋದು ಮಾಲತೇಶ್. ಥ್ಯಾಂಕ್ ಯು ಜಗದೀಶ್. ಮತ್ತೊಂದು ಕಡೆ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಬಹಳ ಗಮನವನ್ನು ಕೊಡಲಾಗಿದೆ. ಯಾಕಂತಂದ್ರೆ ಈಗ ಆಲ್ರೆಡಿ ರಾಜ್ಯದಲ್ಲಿ ಕೆಲ ಆಕ್ಟಿವಿಟೀಸ್ ಎಲ್ಲ ನಡೆದಿರುವಂಥದ್ದು ಭಾಳ ಭಯ ಹುಟ್ಟಿಸ್ತಾ ಇರುವಂಥ ಸಂದರ್ಭ, ಈ ಕುಕ್ಕರ್ ಬಾಂಬು ಮತ್ತೊಂದು ಈ ಥರದ್ದೆಲ್ಲ. ಹೀಗಾಗಿನೇ ಅಂಥ ಅಹಿತಕರ ಘಟನೆಗಳು ಈ ಭಾಳ ಜನನಿಬಿಡ ಪ್ರದೇಶಗಳಲ್ಲಿ ಇವತ್ತು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈ ಡಾಗ್ ಸ್ಕ್ವಾಡನ್ನು ತೆಗೆದು ಕರ್ಕೊಂಡೋಗಿ ಅದಾದ ನಂತರ ಅಲ್ಲಿ ಸಿಸಿ ಕ್ಯಾಮ್ರಾಗಳನ್ನು ಕೂಡ ಎಲ್ಲ ಸರಿಯಾಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದಾವ ಅನ್ನುವಂಥದ್ದನ್ನೆಲ್ಲ ನೋಡ್ತಾ ಇದ್ದಾರೆ. ಈ ರೀತಿಯಾದಂಥ ಸಿದ್ಧತೆಯಲ್ಲಿ ಸದ್ಯ ಈ ಬ್ರಿಗೇಡ್ ರೋಡ್ ಎಂಜಿ ರೋಡ್ ಭಾಗದಲ್ಲಿ ಪೊಲೀಸರು ಇರುವಂಥದ್ದನ್ನ ಗಮನಿಸ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇದೀವಲ್ಲ, ಈಗ ಆಲ್ರೆಡಿ ಕೊಟ್ಟಿರೋ ಸೂಚನೆ ಪ್ರಕಾರವಾಗಿ ಈ ರೆಸ್ಟೋರೆಂಟ್ನವರು ಪಬ್ನವರು ಇವರೆಲ್ಲ ಒಳ್ಳೊಳ್ಳೆ ಗುಣಮಟ್ಟದ ಸಿಸಿ ಕ್ಯಾಮ್ರಾಗಳನ್ನು ಅಳವಡಿಸಬೇಕು. ಸುಮ್ಮನೆ ಒಂದು ಸಿಸಿ ಕ್ಯಾಮ್ರಾ ಅಂತ ಹೇಳ್ಕೊಂಡು ಯಾವುದೋ ಒಂದು ಬುಲೆಟ್ ಕ್ಯಾಮ್ರಾನ ಹಾಕೋಂಥದ್ದಲ್ಲ, ಭಾಳ ಕ್ವಾಲಿಟಿ ಇರುವಂಥ ಸಿಸಿ ಕ್ಯಾಮ್ರಾಗಳನ್ನು ಹಾಕಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಾದ ನಂತರಲ್ಲಿ ಅವುಗಳೆಲ್ಲ ಕೆಲಸ ಮಾಡ್ತಾ ಇದ್ವಾ ಏನು ಎತ್ತ ಅನ್ನುವಂಥದ್ದನ್ನು ಪರಿಶೀಲಿಸುವಂಥ ಕೆಲಸ ಆಗ್ತಾ ಇದೆ. ನೋಡಿ, ಅಲ್ಲಿ ಬಹುಶಃ ಚರ್ಚ್ ಸ್ಟ್ರೀಟ್ನ ಕೆಲ ಸಿಸಿ ಕ್ಯಾಮ್ರಾ ಫುಟೇಜನ್ನು ನಾವು ನೋಡ್ತಾ ಇದ್ದೀವಿ. ಭಾಳ ಕ್ಲಿಯರಾಗಲ್ಲಿ ಅದನ್ನು ನೀವು ಭಾಳ ಝೂಮ್ ಮಾಡಿ ಸಣ್ಣ ಒಂದು ಮೂಮೆಂಟ್ ಆದರೂ ಕೂಡ ಪತ್ತೆ ಹಚ್ಚೋದಕ್ಕೆಲ್ಲ ಅವಕಾಶ ಇರುವಂಥ ಸಿಸಿ ಕ್ಯಾಮ್ರಾಗಳು. ಆಮೇಲೆ ಡಾಗ್ ಸ್ಕ್ವಾಡ್ ಮುಖೇನವಾಗಿ ಹಾಗೆ ಈ ಬಾಂಬು ಸಂಬಂಧಪಟ್ಟ ಹಾಗೆ ಏನಾದರೂ ಆ ಥರದ ಗುಮಾನಿಗಳಿದ್ದರೆ ಈ ಮೆಟಲನ್ನು ಏನಾದರೂ ಅನುಮಾನಾಸ್ಪದವಾದಂಥ ಸ್ಥಳಗಳಲ್ಲಿ ಇಟ್ಟಿರುವಂಥದ್ದು ಆ ಥರದ್ದೆಲ್ಲ ಮೆಟಲ್ ಡಿಟೆಕ್ಟರ್ಗಳನ್ನೆಲ್ಲ ಇಟ್ಕೊಂಡು ಎಲ್ಲ ಅಲ್ಲಿ ಪತ್ತೆ ಹಚ್ಚುವಂಥ ಕೆಲಸ ನಡೀತಾ ಇದೆ, ನಾವು ನೋಡ್ತಾ ಇದ್ದೀವಲ್ಲಿ. ಇನ್ನು ಬೆಂಗಳೂರಿನ ರೀತಿಯಾಗಿ ಮೈಸೂರಿನಲ್ಲೂ ಕೂಡ ಭಾಳ ಪ್ರಿಪರೇಷನ್ಸ್ ನಡೀತಾ ಇದೆ ನ್ಯೂ ಇಯರ್ಗೆ ಸಂಬಂಧಪಟ್ಟಂಗೆ. ಬಟ್ ಯಾಕೋ ಸ್ವಲ್ಪ ಜನರೇ ನೀರಸವಾದಂಥ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಹಲವು ರೆಸ್ಟೋರೆಂಟ್ ಹಾಗೆ ಹೋಟೆಲ್ನ ಮಾಲೀಕರು ಹೇಳ್ತಾ ಇದ್ದಾರೆ. ಪ್ರಾಬ್ಲಮ್ ಏನಾಗಿರೋದು ಅಂತಂದ್ರೆ ಮೈಸೂರಿನಲ್ಲಿ ನ್ಯೂ ಇಯರ್ ಪಾರ್ಟಿಯ ಡಿಜೆಗೆ ಅವಕಾಶ ಇಲ್ಲ. ಪಾರ್ಟಿ ಮಾಡಿ ಡಿಜೆ ಗಿಜೆಗೆಲ್ಲ ಅವಕಾಶ ಇಲ್ಲ. ರಾತ್ರಿ 1 ಗಂಟೆವರೆಗೂ ಮಾತ್ರ ಈ ಬಾರಿ ಅಲ್ಲಿ ಅವಕಾಶ ಕೊಟ್ಟಿರೋದು ಪಾರ್ಟಿ ಮಾಡೋದಕ್ಕೆ, ಬಟ್ ಡಿಜೆಗೆಲ್ಲ ಅವಕಾಶ ಇಲ್ಲ. ಹಾಗಾಗಿ ಬೇರೆ ಬೇರೆ ಕಡೆ ಜನ ಹೋಗ್ತಾರೆ, ಒಳ್ಳೆ ಕಡೆ ಎಲ್ಲಿ ಡಿಜೆ ಗಿಜೆಗೆ ಅವಕಾಶ ಇದೆಯೋ ಅಂಥ ಕಡೆ ಹೋಗಿ ಇನ್ನೇನು ವರ್ಷದಲ್ಲಿ 1-2 ದಿನ ಈ ರೀತಿಯಾಗಿ ಪಾರ್ಟಿ ಮಾಡ್ತೀವಿ. ಅಂಥ ಪಾರ್ಟಿಯನ್ನು ಮಾಡೋದಕ್ಕೆ ನಮಗೆ ಮೈಸೂರಿನಲ್ಲಿ ಅವಕಾಶ ಇಲ್ಲ ಅಂದರೆ ಮತ್ತೆ ಇನ್ನೇನಾಗಿ ಬುಕ್ಕಿಂಗ್ ಮಾಡೋಣ ಅಂತ ಹೇಳ್ಕೊಂಡು ಭಾಳ ಮಂದಿ ಬುಕ್ಕಿಂಗನ್ನೆಲ್ಲ ಮಾಡ್ತಾ ಇಲ್ಲ ಅಂತೆ, ಬುಕ್ಕಿಂಗ್ ಮಾಡ್ತಾ ಇಲ್ವಂತೆ. ಇದು ಹೋಟೆಲ್ ಹಾಗೆ ರೆಸ್ಟೋರೆಂಟ್ನ ಮಾಲೀಕರುಗಳಿಗೆ ತಲೆನೋವು ತರಿಸಿದೆ. ವರ್ಷಕ್ಕೆ ಈ ರೀತಿಯಾಗಿ ಕೆಲವೇ ಸಂದರ್ಭ ನಮಗೆ ಸಿಗೋದು ಒಳ್ಳೆಯ ವ್ಯವಹಾರ ಮಾಡೋದಕ್ಕೆ. ಈಗಲೂ ಕೂಡ ಈ ಥರದ ರೂಲ್ಸನ್ನೆಲ್ಲ ಹೇರಿ ನಮಗೆ ವ್ಯವಹಾರ ಡಲ್ ಮಾಡಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ರು.